ಪಂಡ್ಯದಲ್ಲಿ ಸಚಿವ ಆರ್ ಅಶೋಕ್ ವಿರುದ್ಧ ಬುಗಿಲೆದ್ದಿದೆ ಅಸಮಾಧಾನ ಅನ್ನುವಂತದ್ದು ಗೊತ್ತಿರುವಂತ ವಿಚಾರ ಸದ್ಯ ಸಕ್ಕರೆನಾಡಿನಲ್ಲಿ ಗೋ ಬ್ಯಾಕ್ ಅಶೋಕ್ ಅಭಿಯಾನ ಮುಂದುವರೆದಿದೆ ಅವತ್ತು ಗೋಡೆಗಳಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸಿದ್ರು ಅವತ್ತೆ ಹೇಳಿದ್ದೆ ಇದನ್ನ ರೀತಿ ಅಭಿಯಾನ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಅಂತ ಹೇಳಿ ಅದೇ ರೀತಿ ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಬರಹಗಳನ್ನು ಬರೆದಿದ್ದಾರೆ ಅಶೋಕ್ ಉಸ್ತುವಾರಿಯಾದ ಬೆನ್ನಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ ಎಲ್ಲೋ ಒಂದ ಕಡೆ ಜೆಡಿಎಸ್ ಜೊತೆ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಮಾಡ್ಕೊಳ್ತಾರೆ ಅಶೋಕ್ ಅನ್ನುವಂತ ಮಾತು ಗೋಡೆ ಬರಹ ಬರೆದು ಆಕ್ರೋಶವನ್ನ ಅಪರಿಚಿತರು ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಉಸ್ತುವಾರಿಯನ್ನ ಬದಲಾಯಿಸಿ ಅಂತ ಕೂಡ ಒತ್ತಾಯಗಳು ಕೇಳಬರ್ತಾ ಇದೆ ಮೊನ್ನೆ ಕೂಡ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ರು ಇದೀಗ ಮತ್ತೆ ಗೋ ಬ್ಯಾಕ್ ಅಶೋಕ್ ಅಂತ ಹೇಳಿ ಬರಹಗಳನ್ನ ಬರೆದಿದ್ದಾರೆ ಮಂಡ್ಯದ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ರಾಮಯ್ಯ ಅವರು ಮಾತನಾಡಿದನ್ನ ಕೂಡ ನಾವು ಗಮನಿಸಿಕೊಂಡಿದ್ವಿ ಗೋಪಾಲಯ್ಯ ಅವರು ಇದ್ರು ಎಲ್ಲರನ್ನು ಇವರು ಬರಿ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು ಪಕ್ಷ ಸಂಘಟನೆ ಮಾಡ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆ ಆರ್ ಅಶೋಕ್ ಅವರನ್ನ ಉಸ್ತುವಾರಿಯನ್ನಾಗಿ ಮಾಡಿರೋದು ಎಲ್ಲೋ ಒಂದ ಕಡೆ ಇವರು ಜೆಡಿಎಸ್ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಳ್ತಾರಾ ಅಂತ ಆತಂಕ ಶುರುವಾಗಿದೆ ಇಲ್ಲಿನ ಕಾರ್ಯಕರ್ತರಲ್ಲಿ ಅನುಮಾನ ಶುರುವಾಗಿದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು ಸೋ ಹಾಗಾಗಿ ಬಿಜೆಪಿ ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಅಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಈಗ ಅಸಮಾಧಾನ ಸ್ಫೋಟ ಆಗಿರೋದು ಆಕ್ರೋಶಕ್ಕೆ ಕಾರಣ ಆಗಿರೋದು ಇದೆಲ್ಲವೂ ಕೂಡ ಕಾರಣ ಇಷ್ಟೇ ಆರ್ ಅಶೋಕ್ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ ಅನ್ನುವಂತ ವಿಚಾರವಾಗಿ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಬಾಲಕೃಷ್ಣ ಇನ್ನೂ ಕೂಡ ಗೋ ಬ್ಯಾಕ್ ಅಶೋಕ್ ಅನ್ನುವಂತ ಅಭಿಯಾನ ನಿಂತಿಲ್ಲ ದಿನ ಅಶೋಕ್ ಅವರ ವಿರುದ್ಧ ಅಸಮಾಧಾನ ಜಾಸ್ತಿ ಆಗ್ತಾನೆ ಇದೆ ಆದರೂ ಕೂಡ ಇದು ಮಂಡ್ಯ ಬಿಜೆಪಿಗೆ ಯಾವ ರೀತಿ ಮೈನಸ್ ಆಗುತ್ತೆ ಪ್ಲಸ್ ಅಂತೂ ಆಗಲ್ಲ ಎಷ್ಟು ಮಟ್ಟಿಗೆ ಮೈನಸ್ ಆಗುತ್ತೆ ಅಂತ ಇವಾಗ ಬಿಜೆಪಿಗರಲ್ಲೇ ಒಂದು ತಳಮಳ ಉಂಟಾಗಿರುವಂತದ್ದು ಏನಂದ್ರೆ ಹಿಂದೆ ಗೋಪಾಲಯ್ಯ ಅವರು ಏನ್ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ರು ಆದ್ರೆ ಈ ದಿಢೀರಂತ ಏನ್ ಅಶೋಕ್ ಅವ್ರನ್ನ ತಂದಿಟ್ಟಿದ್ದಾರೆ ಇವ್ರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅದರಿಂದಾಗಿ ಅಶೋಕ್ ಅವ್ರನ್ನ ಉಸ್ತುವಾರಿನ ಬದಲಾವಣೆ ಮಾಡಬೇಕು ಅನ್ನೋದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ನಿಜವಾಗ್ಲೂ ಇದು ಮೈನಸ್ ಹೇಳ್ಬೇಕು ಯಾಕೆಂದ್ರೆ ಈಗಾಗಲೇ ಬಿಜೆಪಿಗರಲ್ಲೇ ಒಂದು ಅಸಮಾಧಾನದ ಹೊಗೆ ಎದ್ದಿರುವಂತದ್ದು ಮತ್ತೆ ತಳಮಳ ಆತಂಕ ವ್ಯಕ್ತಪಡಿಸ್ತಾ ಇರುವಂತದ್ದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈಗಾಗ್ಲೇ ಎಲ್ಲಾ ಕಡೆ ಅಂದ್ರೆ ಸುಮಾರು ಈಗಾಗ್ಲೇ ನಿನ್ನೆ ಮಂಡ್ಯ ಸಿಟಿ ಒಳಗಡೆ ಗೋ ಬ್ಯಾಕ್ ಅಶೋಕ್ ಅಂತ ಬರ್ತಿದ್ರು ಈಗ ಮಂಡ್ಯದ ಹೊರವಲಯದಲ್ಲೆಲ್ಲ ಗೋ ಬ್ಯಾಕ್ ಅಶೋಕ್ ಅಂತ ಬರೀತಾ ಇರುವಂತದ್ದು ನಿಜವಾಗ್ಲೂ ಬಿಜೆಪಿಗರಲ್ಲೇ ಒಂದು ಆಕ್ರೋಶ ಮೂಡಿದೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಒಂದು ದೊಡ್ಡ ಒಡಕು ಉಂಟಾಗುತ್ತೆ ಅಂತಾನೆ ಹೇಳ್ಬೋದು ಇದು ಬಿಜೆಪಿಗೆ ನಿಜವಾಗ್ಲೂ ಮೈನಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮೈನಸ್ಸೇ ಅಂತಾನೆ ಹೇಳ್ಬೋದು ಏನಂದ್ರೆ ಏನ್ ಸಂಘಟನೆ ಮಾಡ್ಕೊಂಡ್ ಬಂದಿದ್ರು ಇಲ್ಲಿವರೆಗೆ ಅದು ಈಗ ನೀರಿನಲ್ಲಿ ಹೋಮ ಮಾಡ್ದಂಗ ಆಗ್ತಾ ಇದೆ ಅನ್ನುವಂಥದ್ದು ಬಿಜೆಪಿಗರಲ್ಲಿ ಒಂದು ಅಸಮಾಧಾನ ಕಷ್ಟಪಡ್ತಾ ಇರುವಂತದ್ದು ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಪ್ರಮುಖ ಲೀಡರ್ಗಳೇ ಇದನ್ನ ವಿರೋಧಿಸ್ತಾ ಇರುವಂತದ್ದು ಏನಕ್ಕೆ ಇವರು ಈ ತರ ಉಸ್ತುವಾರಿನ ಚೇಂಜ್ ಮಾಡಿದ್ರು ಅಶೋಕ್ ಅವ್ರು ನಮಗ್ ಬೇಕಾಗಿತ್ತ ಅವರು ಜೆಡಿಎಸ್ ಜೊತೆ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ ಅಂತವ್ರು ನಮ್ಗೆ ಯಾವ್ದೇ ಕಾರಣಕ್ಕೂ ಬೇಕಾಗಿಲ್ಲ ಅಂತವ್ರು ವಾಪಸ್ ಹೋಗ್ಬೇಕು ಮತ್ತೆ ಗೋಪಾಲಯ್ಯ ಈ ತರದವರೇ ಬರ್ಬೇಕು ನಮ್ಗೆ ಅಂತ ಕೂಡ ಬಿಜೆಪಿಗರು ಹೇಳುವಂತದ್ದು ಆದ್ರೆ ಇಲ್ಲೇನಂದ್ರೆ ಬಿಜೆಪಿ ಹೇಳುವಂತ ಪ್ರಕಾರ ಇದು 100% ನಮ್ಗೆ ಅವರೇ ಬಿಜೆಪಿಗೆ ಕಾರ್ಯಕರ್ತರೇ ಹೇಳುವಂತದ್ದು ಸಿಂಧುರ ರೈಟ್ ಬಾಲಕೃಷ್ಣ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ